ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಭುವನ್ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಸಖತ್ತಾಗೇ ಇದ್ದೀನಿ. ನೋಡಿದ್ರೆ ಅನಿಸುತ್ತೆ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಆಗಲೇ ಟೈಮ್ ಇನ್ನು ಆರೂವರೆಗೇನೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೆ ಎದ್ದು ಪಟ್ಟ ಅಂತ ಹೋಗಿ ಕಾರ್ನೆಲ್ಲ ನೀಟಾಗಿ ತೊಳೆದು ಟೀ ಮಾಡ್ಕೊಂಡು ಟೀ ಕುಡಿತಾ ಇದ್ದೀನಿ ಆಲ್ರೆಡಿ. ಯಾಕಪ್ಪ ಅಂತಂದ್ರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡೇ ಇದ್ವಿ. ಆಗ್ಲೇ 3 ತಿಂಗಳಿಂದ ಹೋಗ್ಬೇಕು 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 ಅಂತಾನೆ ಇದ್ವಿ, ಬಟ್ ಆಗಿರ್ಲಿಲ್ಲ. ಇವತ್ತು ಹೋಗೋಣ ಅಂತ ಅನ್ಬಿಟ್ಟು ಫೈನಲಿ ಎಲ್ಲ ಪ್ರಿಪೇರ್ ಆಗಿದೆ. ಆ್ಯಂಡ್ ನಾನು, ರೋಹನ್, ಮಮ್ಮಿ ಮತ್ತೆ ವಸಂತಕ 4 ಜನ ಹೋಗ್ತಾ ಇದ್ದೀವಿ ಇವತ್ತು. ಎಲ್ಲಿಗೆ ಅಂತ ಅಂದ್ರೆ ಸಿಗಂದೂರಿಗೆ ಹೋಗ್ತಾ ಇದ್ದೀವಿ. ಸೊ ಅವತ್ತಿಂದನೂ ಹೋಗ್ಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಟೈಮ್ ಆಗಿರಲಿಲ್ಲ. ಇವಾಗ ಕರೆಕ್ಟ್ ಟೈಮ್ ಆಗಿದೆ ಆ್ಯಂಡ್ ಎಲ್ಲರೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆನೇ ಎದ್ದು ಫುಲ್ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಯಿತು, ನೀಟಾಗಿ ಕಾರ್ ತೊಳೆದಾದ್ಮೇಲೆ. ಆ್ಯಂಡ್ ದರ್ಶು ತೋಟದಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವನು ತೋಟದ ಹತ್ರ ಹೋಗ್ತಾ ಇದ್ದಾನೆ. ಇಲ್ಲ ಅಂತಂದಿದ್ರೆ ಅವನು ಕೂಡ ನಮ್ಮ ಜೊತೆ ಬರ್ತಾ ಇದ್ದ. ನಮಗೆ ಇಲ್ಲಿಂದ 150 ಕಿಲೋಮೀಟರ್ಸ್ ಆಗುತ್ತೆ, ಅರೌಂಡ್ ಅದು 3 ಅವರ್ಸ್ ಜರ್ನಿ ಅಂತ ಅನ್ಕೊಳ್ಳಿ. 7 ಗಂಟೆ ಅಂತ ಅಂದ್ರು ಬಿಡೋಷ್ಟೊತ್ತಲ್ಲಿ ಮಮ್ಮಿನ ಕರ್ಕೊಂಡು ಬರ್ಬೇಕಿನ್ನ ಹೋಗಿ. 7 ಗಂಟೆ ಅಂತ ಅಂದ್ರು ನಾವು ಅಲ್ಲಿಗೆ ಹೋಗೋಷ್ಟೊತ್ತಲ್ಲಿ 10 ಗಂಟೆ 10 ಹತ್ರ ಆಗತ್ತೆ. ನೋಡುವ, ಇಫ್ ಏನಾರ ಅಲ್ಲಿ ಲಾಂಚ್ ಎಲ್ಲ ತುಂಬಾ ಬಿಸಿ ಇತ್ತು ಅಂತಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲ ಆರಾಮಾಗಿತ್ತು ಫ್ರೀ ಇತ್ತು ಅಂತಂದ್ರೆ ಸ್ವಲ್ಪ ಬೇಗನೆ ಹೋಗ್ಬೋದು. ಐಫೋನ್ ಚಾರ್ಜ್ ತುಂಬಾ ಹೊತ್ತು ನಿಲ್ಲಲ್ಲ, ಹಂಗಾಗ್ಬಿಟ್ಟು ಗೋಪುರ ತಗೊಳ್ಳೋಣ ಅಂತ ಅನ್ಕೊಂಡೆ. ಫುಲ್ ಎಲ್ಲ ಬ್ಯಾಟ್ರಿಗಳನ್ನ ಚಾರ್ಜ್ ಮಾಡಿ ಇಟ್ಟಿದ್ದೀನಿ, ಬಟ್ ನನಗೆ ಏನಪ್ಪ ಒಂದು ಫಾಲ್ಟ್ ಹೊಡಿತಿತ್ತು ಅಂತಂದ್ರೆ ಈ ಟ್ರೈಪಾಡ್. ಈ ಟ್ರೈಪಾಡ್ ಮ್ಯಾಕ್ಸಿಮಮ್ ಅಂತ ಅಂದ್ರು ಗೋಪುರ ಜೊತೆನೆ ಬಂದಿರೋದ್ರಿಂದ ಸ್ವಲ್ಪ ಹೈಟ್ ಕಮ್ಮಿ, ಲೆಂತ್ ಕಮ್ಮಿ, ವಿಡಿಯೋ ಮಾಡ್ಬೇಕಾದ್ರೆ ನೋಡಿ ಇಷ್ಟೇ ಇರತ್ತೆ. ಅದಕ್ಕೋಸ್ಕರ ಇದನ್ನ ರಿಪ್ಲೇಸ್ ಮಾಡೋಣ ಅಂತ ಅನ್ಬಿಟ್ಟು ಹೊಸದು ನಾರ್ಮಲ್ ಗೋಪುರ ಕ್ಲ್ಯಾಂಪ್ ಅಂತ ಇತ್ತು, ಅದನ್ನೇ ಬುಕ್ ಮಾಡಿದೆ. ನೋಡಿ ಆರಾಮಾಗೆ, ಇಲ್ಲ ಅಂತ ಅಂದ್ರೆ ಒಂದು 3 ಅಡಿ ಇದೆ, 3 ಅಡಿ ಗಂಟ ಆರಾಮ ಹಿಡ್ಕೊಂಡ್ಬೇಕಾರೆ ವ್ಲಾಗ್ ಮಾಡ್ಬೋದು. ಸೊ ಇದನ್ನ ನನ್ನ ಜೊತೆಗೆ ತಗೊಳ್ಳೋಣ. ಆ್ಯಂಡ್ ಎಕ್ಸ್ಟ್ರಾ ಏನಪ್ಪ ಅಂತ ಅಂದ್ರೆ ಒಂದು ಫೋನ್ ಬೇಕಾಗತ್ತೆ ಮ್ಯಾಪ್ ಹಾಕೊಳಕ್ಕೆ. ಇಫ್ ದಾರಿ ಗೊತ್ತು, ಬಟ್ ಇಫ್ ಹಂಗು ಎಲ್ಲರ ಸ್ವಲ್ಪ ಮಿಸ್ ಹೊಡಿದ್ರೆ ಅಂತ ಅನ್ಬಿಟ್ಟು ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಇನ್ನೊಂದು ಫೋನ್ ಕೂಡ ಇಟ್ಕೊಂಡಿದೆ. ಆ್ಯಂಡ್ ಇದ್ರಲ್ಲಿ ಆಗ್ಲೇ ಚಾರ್ಜ್ ಇರ್ಲಿಲ್ಲ, ಫುಲ್ ಚಾರ್ಜ್ ಸತ್ತೋಗಿತ್ತು. ಅದಕ್ಕೆ ತುಂಬಾ ಹಳೆ ಫೋನ್, ಎಲ್ಲ ಒಡೆದಿಡ್ದೆಲ್ಲ ಹೋಗಿದೆ. ಸದ್ಯ ಮ್ಯಾಪ್ ಅಂತೂ ಯೂಸ್ ಆಗುತ್ತೆ, ಟಚ್ ಸ್ಕ್ರೀನ್ ಎಲ್ಲ ಚೆನ್ನಾಗೇನೆ ಇದೆ, ಯೂಸ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಒಂದು ಜೊತೆಗೆ ತಗೊಳ್ತೀನಿ. ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಅನ್ಕೊಂತೀನಿ, ಸಾಕು ಇನ್ನೆಲ್ಲ ಹಾಗೆ. ಏನ್ ಮತ್ತೆ ಹೋಗಿ ಮಧ್ಯಾಹ್ನ ಸಂಜೆ ಅಷ್ಟೊತ್ತಲ್ಲಿ ವಾಪಸ್ ಮನೇಲೆ ಇರ್ತೀವಿ. ಅದಕ್ಕೋಸ್ಕರ ನೋಡುವ, ಹೆಂಗೋ ಮಳೆಗಾಲ ಬೇರೆ, ಫುಲ್ ಅಲ್ಲಿ ಗಾರ್ಡ್ ಸೆಕ್ಷನ್ಸೇ ಇರುತ್ತೆ. ನೋಡುವ, ಆದ್ರೆ ಚೆನ್ನಾಗಿರೋ ಕ್ಲಿಪ್ಪಿಂಗ್ಸ್ನೆಲ್ಲ ತಕ್ಕೊಂಡು ಬರುವ. ಸೊ ಬನ್ನಿ, ಹೊರಡುವ ಟೈಮ್ ಆಯ್ತು, ಆಗ್ಲೇ ನಿನ್ನ ಮಮ್ಮಿ ಬೇರೆ ಕರ್ಕೊಂಬರಕ್ ಹೋಗ್ಬೇಕು ಬನ್ನಿ. ಕೆಳಗೆ ಹೋಗ್ತಿದ್ದಂಗೆನೆ ರೋಹನ್ ಫುಲ್ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ದೇವರಿಗೂ ಹೂವ ಇಟ್ಟು ಆಮೇಲೆ ನೀಟಾಗಿ ಪೂಜೆ ಮಾಡಿ ಬಂದ. ಪೂಜೆ ಆಗ್ತಿದ್ದಂಗೆನೆ ನೆಕ್ಸ್ಟ್ ನಮ್ಮ ಸಿಹಿ ಮತ್ತೆ ರೋಸಿಗೆ ಊಟ ಹಾಕ್ಬೇಕಲ್ವಾ. ಅದಕ್ಕೇನೆ ಪೆಡಿಗ್ರಿನ ಫುಲ್ಲು ನೆನೆಯಾಕಿದ್ದ ಬೆಳಗ್ಗೆನೆ ಎದ್ದು ಆಗ್ತಿದ್ದಂಗೆನೆ ಎರಡಕ್ಕೂ ನೀಟಾಗಿ ಕ್ಲೀನ್ ಮಾಡಿ ಕಟ್ ಆಗ್ದ. ಇಲ್ಲ ಅಂತ ಅಂದ್ರೆ ಅವರು ಬರ್ತೀವಿ ಅಂತ ಹೇಳ್ತಾರೆ, ಜೊತೆಗೆನೆ ಆಗ್ಲೇ ರೋಸ್ ಕುಂಡಾಡ್ತಿದ್ದಾಳೆ ನಾನು ಬರ್ತೀನಿ ಅಂತ ಅನ್ಬಿಟ್ಟು. ಅದಕ್ಕೇನೆ ನಾವು ಹೋಗೋ ಗಂಟ ಇರ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ದರ್ಶಗೆ ಬಿಟ್ಬಿಡು ಫ್ರೀ ಆಗಿ ಅಂತ ಹೇಳಿ ನಾವು ಮತ್ತೆ ಕಾರ್ ಕಡೆ ಬಂದ್ವಿ. ಸೊ ನಿನ್ನೆ ಹೋಗಿ ಮಾಮನ ಹತ್ರ ಕಾರನ್ನ ಈಸ್ಕೊಂಡು ಬಂದ್ವಿ. ಯಾಕಪ್ಪ ಅಂತ ಅಂದ್ರೆ ಇಬ್ಬರೇ ಗಾಡಿಲಿ ಆರಾಮಾಗಿ ಹೋಗಿ ಬರ್ತೀವಿ ಅಂತ ಹೇಳಿದ್ವಿ, ಬಟ್ ಬೇಡ ಯಾರನ್ನಾದ್ರು ದೊಡ್ಡವ್ರನ್ನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಇಲ್ಲ ಅಂದಿದ್ರೆ ನಾನು ರೋಹನ್ ಇಬ್ಬರೇ ಹೋಗೋ ಪ್ಲಾನ್ ಇತ್ತು. ಅದಕ್ಕೇನೆ ದೊಡ್ಡವ್ರನ್ನ ಕರ್ಕೊಂಡು ಹೋಗಿ ಅಂತ ಅಂದಿದ್ದಕ್ಕೇನೆ ಓಡೋಗಿ ಪಟ್ಟಂತ ಮಾಮನ ಹತ್ರ ನೈಟ್ ಗ್ಯಾಸ್ ತುಂಬಿಸ್ಕೊಂಡು ಗಾಡಿಗೆ ತಗೊಂಡು ಬಂದಿದ್ದೀವಿ. ಆ್ಯಂಡ್ ರೋಹನ್ಗೋಸ್ಕರ ವೇಟಿಂಗ್, ನಾನು ಆಗಲೇ ರೆಡಿ ಆಯಿತು. ಅವನು ಇವಾಗ ಎದ್ದು ಆರಾಮಾಗಿ ಮೆತ್ತಗೆ ರೆಡಿಯಾಗಿ ಬರ್ತಾವನೆ. ಟೀ ಕುಡಿತಾ ಇದ್ದಾನೆ, ಆ್ಯಕ್ಚುಲಿ ಟೀನ ಕುಡ್ದಾಗಿಲ್ಲ ಅಂತ ಅನ್ಸುತ್ತೆ. ಅವನಿಗೋಸ್ಕರ ಇವಾಗ ಕಾಯ್ಬೇಕು. ಅವನ್ ಆಗ್ತಿದ್ದಂಗೆ ನೆಕ್ಸ್ಟ್ ಮಮ್ಮಿ ಮನೆ ಹತ್ರ ಹೋಗ್ಬೇಕು. ಮಮ್ಮಿ ಮನೆ ಹತ್ರ ಕರ್ಕೊಂಡು ಹಂಗೆ ಆನ್ ದ ವೇ ವಸಂತಕ್ಕ ಬರ್ತಾರೆ. ಸೊ ಹಂಗೆ ವಸಂತಕ್ಕನ್ನು ಕರ್ಕೊಂಡು ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕು. ಸೊ ವೇಟಿಂಗ್ ಇವನಿಗೋಸ್ಕರ. ಹೊರಡಕ್ಕಿಂತ ಮುಂಚೆ ದೇವರಿಗೆ ಒಂದು ನಮಸ್ಕಾರ ಮಾಡಿ ಅಲ್ಲಿಂದ ಗಾಡಿ ತೆಗೆದ್ವಿ. ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಮಮ್ಮಿ ಮನೆಗೆ. ಮಮ್ಮಿ ಮನೆಗೆ ಹೋಗ್ತಿದ್ದಂಗೆ ಮಮ್ಮಿ ಆಲ್ರೆಡಿ ರೆಡಿಯಾಗಿ ನಿಂತಿದ್ರು. ಮಮ್ಮಿನೂ ಕೂಡ ಸೀರೆ ಮತ್ತೆ ಮಡ್ಲಕ್ಕಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ರು ದೇವರಿಗೆ ಅರ್ಪಿಸಕ್ಕೆ. ಅದಾಗ್ತಿದ್ದಂಗೆ ಮಮ್ಮಿ ಮನೆ ಬೀಗ ಹಾಕಿ ಹೊರಗಡೆ ಬಂದು ಕಾರಲ್ಲಿ ಕುತ್ಕೊಂಡ್ರು. ಕುತ್ಕೊಂತಿದ್ದಂಗೆ ನಾವು ಹೊರಟ್ವಿ. ವಸಂತಕ ಕೂಡ ಒಂದವೇನೆ ಹತ್ತಿಸ್ಕೊಂಡು ಆಮೇಲೆ ನಾವು ನಮ್ಮ ಪ್ರಯಾಣ ಸಾಗಿಸಿದ್ದು ಸಿಗಂದೂರಿನ ಕಡೆ. ಹಂಗೆ ಒಂದವೇ ಹೋಗ್ತಾ ಇರ್ಬೇಕಾದ್ರೆ ರೋಡ್ ಎಷ್ಟು ತಂಪಾಗಿತ್ತು ಅಂತ ಅಂದ್ರೆ ಜಾಸ್ತಿ ಗಾಡಿಗಳು ಯಾವು ಇರ್ಲಿಲ್ಲ. ಆ್ಯಂಡ್ ಆರಾಮಾಗಿತ್ತು, ವೆದರ್ ಚೆನ್ನಾಗಿತ್ತು. ಈ ವೆದರ್ನ ಮಧ್ಯೆ ಮಮ್ಮಿಗೆ ಇನ್ನೇನು ಒಂದು 10 ನಿಮಿಷ ಇತ್ತು ಬಟ್ ರೀಚ್ ಆಗೋದಿಕ್ಕೆ. ಅಷ್ಟೊಳಗೆ ಅವರಿಗೆ ವಾಮಿಟ್ ಸ್ಟಾರ್ಟ್ ಆಯ್ತು. ಹಂಗೆ ನಾವು ಸೈಡಿಗೆ ಕಾರ್ ಹಾಕಿದ್ವಿ.
ಹಾಗೆ ಎಲ್ಲರೂ ಕೂಡ ಹೊರಗಡೆ ಇಳಿದು ರೆಸ್ಟ್ ಮಾಡಿ ಸ್ವಲ್ಪ ಹಂಗೆ ಬಂದು ಮತ್ತೆ ವಾಪಸ್ ಕೂತ್ಕೊಂಡ್ವಿ. ಆಗ್ತಿದ್ದಂಗೆ ಸಿಗಂಧೂರ್ ಲಾಂಚ್ ಹತ್ರ ರೀಚ್ ಆದ್ವಿ. ಲೈನ್ ಕಂಟಿನ್ಯೂ ಮಾಡಿ ಅಂದ್ರು, ಬಟ್ ಆ ಲೈನ್ ಆ ಮುಂದೆ ಟಿ ನಿಂತಿದೆಲ್ಲ ಅಲ್ಲಿವರೆಗೂ ಇದೆ, ಅದಕ್ಕೋಸ್ಕರ ಮತ್ತೆ ಲೈನ್ ಅಲ್ಲೇ ವೇಟ್ ಮಾಡಿದ್ವಿ. ಏನ್ ಇಲ್ಲಿಂದ 100 meter ಲೈನ್ ಐತೆ. ಕೊಡ್ರಿ ಕಾಪಿ ತಂದಿ. ಬೆಳಗ್ಗೆ ಯಾರೋ ತಿಂಡಿ ತಿಂದಿಲ್ದಿರ ಕಾರಣ ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ರೋಹನಿ ಕಳಿಸಿ ಬಿಸ್ಕೆಟ್ ಪ್ಯಾಕೆಟ್ ತರಿಸಿದ್ವಿ. ಆಮೇಲೆ ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಹಂಗೆ ಎಂಜಾಯ್ ಮಾಡ್ತಾ ಇದ್ವಿ. ಅದಾಗ್ತಿದ್ದಂಗೆನೆ ಹಸು ಬಂತು. ಹಸು ಬಂದ್ಬಿಟ್ಟು ಏನ್ ಮಾಡ್ತವೆ ಅಂತ ಅಂದ್ರೆ, ಡೈರೆಕ್ಟ್ ಕಿಟಕಿ ಒಳಗೇನೆ ನೀವು ಗ್ಲಾಸ್ ಏನಾರ ತೆಗ್ದಿತ್ತು ಅಂತಂದ್ರೆ ಆರಾಮಾಗೆ ಗ್ಲಾಸ್ ಒಳಗಿಂದ ಮುಖ ಹಾಕಿ ಏನಾರ ತಿನ್ನ ಕೊಡ್ತಾರ ಅಂತ ನೋಡ್ತಾ ಇರತ್ತೆ. ನಾವೇನ್ ಮಾಡಿದ್ವಿಯಪ್ಪ ಅಂತ ಅಂದ್ರೆ ಬಿಸ್ಕೆಟ್ ಕೊಟ್ವಿ. ಬಿಸ್ಕೆಟ್ ಕೊಡ್ತಿದ್ದಂಗೆನೆ ಅದು ಮುಂದೆ ಹೋಯ್ತು. ಅದಾಗ್ತಿದ್ದಂಗೆ ವಸಂತಕ್ಕ ಇದ್ರು, ವಸಂತಕ್ಕ ಹೋಗ್ಬಿಟ್ಟು ಏನಾರ ಬಿಸಿ ಬಿಸಿ ತಿನ್ನಕ್ ತಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಪಟ್ ಅಂತ ಹೋಗಿ ಬೋಂಡ ತಗೊಂಬಂದ್ರು. ಅಂಡ್ ಇದು 10 ರೂಪಾಯಿಗೆ 3 ಬಿಸಿ ಬಿಸಿಯಾಗಿತ್ತು. ಸೊ ಚೆನ್ನಾಗಿತ್ತು ತಿನ್ನೋದಿಕ್ಕೆ ಆ ವೆದರಿಗೆ. ಸಿಗಂಧೂರಿಂದ ಯಾರ್ಯಾರು ವಾಪಸ್ ಬರ್ತಾರೋ ಅವರು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಲೋಕಲ್ ಬಸ್ ತಗೊಂಡು ಸಾಗರ ಹೋಗ್ಬೇಕು. ಇವಾಗ ಬಸ್ ಫ್ರೀ ಆಗಿರೋದ್ರಿಂದ ಅಷ್ಟು ಮಳೆ ಇದ್ದು ಅಷ್ಟು ಕೊಚ್ಚೆ ಇತ್ತು ಅಂತ ಅಂದ್ರು ಎಲ್ಲ ಹೆಣ್ಮಕ್ಳುಗಳು ಇಲ್ಲೇನೆ ಇದಾರೆ. ಹೆಣ್ಮಕ್ಳು ಅಂತಾನೆ ಅಲ್ಲ, ಫ್ಯಾಮಿಲಿ ಫ್ಯಾಮಿಲಿನೇ ಬಂದಿರೋರು ಸಾಕಷ್ಟು ಜನಗಳಿದ್ದಾರೆ. ಅಂಡ್ ಬಸ್ ಫುಲ್ಲು ರಶ್ ಆಗೋಗಿತ್ತು. ಇಲ್ಲಿ ಏನಪ್ಪ ಇಷ್ಟ ಆಯ್ತು ಅಂತಂದ್ರೆ ಲೈನ್ ಅಲ್ಲಿ ನಿಂತಿರೋರು ಅಷ್ಟೇನೆ ಫಸ್ಟ್ ಬಿಡೋದು. ಇಫ್ ಏನಾರ ನೀವು ಬಾಡಿಗೆ ಮಾಡ್ಕೊಂಬಂತು ಅಂತಂದ್ರೆ ಇಲ್ಲೇ ಗೇಟ್ ಹತ್ರನೇ ಇಳಿದ್ಬಿಟ್ಟು ವಾಪಸ್ ನ ಕಾರ್ನ ಕಳಿಸ್ತಾರೆ. ನಮ್ದು ಇನ್ನೇನು ಒಂದು ಕಾರ್ ಇತ್ತು ಮುಂದೆ ಅಷ್ಟೇ ಲಾಂಚಿಗೆ ಹೋಗೋಷ್ಟೊತ್ತಲ್ಲಿ ಮತ್ತೆ 1/2 ಗಂಟೆ ವೇಟ್ ಮಾಡ್ಬೇಕಾಯ್ತು. ಅಷ್ಟರೊಳಗೆ ಮಳೆ ಕೂಡ ಬಂತು. ಅಂಡ್ ಇಲ್ಲೇ ಟಿಕೆಟ್ ಕೊಡೋ ಅಣ್ಣ ಕೂಡ ಇಲ್ಲೇ ನಿಂತಿದ್ರು. ಅಂಡ್ ಇಲ್ಲಿಗೆ ಟಿಕೆಟ್ ಪಾರ್ಕಿಂಗ್ ಲೈನ್ ಅಲ್ಲಿ ನಿಂತಿರೋದಕ್ಕೆ 50 ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಅಂದ್ಬಿಟ್ಟು ಫಸ್ಟ್ ಗೆ ಕಟ್ಟಿಸ್ಕೊಂತಾರೆ. ಅಂಡ್ ಒಂದು ಲಾಂಚ್ ಇಂದ ಇನ್ನೊಂದು ಲಾಂಚ್ ಬರಕ್ಕೆ ಟೈಮಿಂಗ್ಸ್ ಇಲ್ಲ ಅಂದ್ರು 1/2 ಗಂಟೆ ಹತ್ತತ್ರ ವೇಟ್ ಮಾಡ್ಬೇಕಾಯ್ತು. ಸೊ ನಾವು 1/2 ಗಂಟೆ ವೇಟ್ ಮಾಡಿದ್ವಿ. 1/2 ಗಂಟೆ ಆಗ್ತಿದ್ದಂಗೆ ಸೊ ಫೈನಲಿ ಕೆಳಗೆ ಹೋದ್ವಿ. ಅಂಡ್ ಎಲ್ಲ ಕಾರ್ಗಳು ಉಲ್ಟಾ ನಿಂತಿದ್ ನೋಡಿ ಸ್ಟಾರ್ಟಿಂಗ್ ಗಾಬರಿ ಆಯ್ತು. ಅದಾಗ್ತಿದ್ದಂಗೆ ಎಲ್ಲ ಕಾರ್ಗಳನ್ನೆಲ್ಲ ನೀಟಾಗಿ ನಿಲ್ಸಿ ಫುಲ್ ಪ್ಯಾಕ್ಡ್ ಆಗಿ ಹೋಗಿತ್ತು ಕಾರು ಅಂತ ಅಂದ್ರೆ, ಆ ಲಾಂಚ್ ಯಾವ ರೇಂಜಿಗೆ ಪ್ಯಾಕ್ ಆಗಿತ್ತು ಅಂತಂದ್ರೆ ಎಲ್ಲೂ ಕೂಡ ಒಂದ್ ಸ್ವಲ್ಪನೂ ಜಾಗ ಇರ್ಲಿಲ್ಲ. ಆ ರೀತಿ ಫುಲ್ ಪ್ಯಾಕ್ ಆಗೋಗಿತ್ತು. ಅಂಡ್ ನಾವೇನ್ ಮಾಡಿದ್ವಪ್ಪ ಅಂತಂದ್ರೆ ಕಾರಿಂದ ಇಳ್ದ್ಬಿಟ್ಟು ಬಂದು ತುದಿಲೇ ಕುತ್ಕೊಂಡು ಹಾಗೆ ಸ್ಟಾರ್ಟಿಂಗೇ ಕೂತಿದ್ರಿಂದ ಫುಲ್ ವ್ಯೂ ಚೆನ್ನಾಗಿತ್ತು. ಅಂಡ್ ನಾವು ಅಲ್ಲಿಂದ ಹಿಡಿದು ಆ ಕಡೆ ಸೈಡ್ ಕಾಣಿಸ್ತಿದ್ಯಲ್ಲ ಅಲ್ಲಿವರೆಗೂ ಅರೌಂಡ್ 2 ಕಿಲೋಮೀಟರ್ ಹತ್ತತ್ರ ಇದೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಕ್ಕೆ. ಅಷ್ಟು ಲಾಂಚ್ ಅಲ್ಲೇನೆ ಟ್ರಾವೆಲ್ ಮಾಡ್ತಾ ಇದೀವಿ. ಅಂಡ್ ಈ ಕಡೆ ಸೈಡ್ ಅಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ. ಈ ಕಡೆ ನೋಡ್ಬೋದು ಯಾವ ರೇಂಜಿಗೆ ಅಲ್ಲಿ ಗಿಡ ಇದೆಯಲ್ಲ ಅಲ್ಲಿವರೆಗೂ ಯೂಶ್ವಲಿ ಯಾವಾಗ್ಲೂ ನೀರ್ ನಿಲ್ತಿತ್ತು, ಬಟ್ ಈ ಸಲ ಫುಲ್ ಕಮ್ಮಿ ಆಗೋಗಿದೆ. ಒಂದ್ ಲಾಂಚ್ ಈ ಕಡೆಯಿಂದ ಬರ್ತಾ ಇದ್ರೆ ಇನ್ನೊಂದು ಲಾಂಚ್ ಆ ಕಡೆಯಿಂದ ಹೋಗ್ತಾ ಇದೆ. ನೋಡ್ಬೋದು ಅಲ್ಲಿ ಫಸ್ಟ್ ಲಾಂಚ್ ಪ್ಯಾಡ್ ಎಲ್ಲಿತ್ತು, ಇವಾಗ ಎಲ್ಲಿ ಮಾಡಿದ್ದಾರೆ ಅಂತ. ನೀರ್ ಕಮ್ಮಿ ಆಗ್ತಿದ್ದಂಗೂ ಹೊಸ ಹೊಸ ಲಾಂಚ್ ಪ್ಯಾಡ್ ಗಳನ್ನ ಮಾಡ್ತಾ ಇದಾರೆ. ಎಷ್ಟು ನೀರ್ ಕಮ್ಮಿ ಆಗುತ್ತೋ ಅಷ್ಟು ಲಾಂಚ್ ಪ್ಯಾಡ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ. ಅಂಡ್ ಮತ್ತೆ ಕಾರ್ ಅಲ್ಲಿ ಕೂತ್ರೆ ಕಾರ್ ಅಲ್ಲಿಂದ ಹೊರಗ್ ಬರಕ್ಕೆ ಜಾಗ ಇರ್ಲಿಲ್ಲ. ಆ ಕಡೆ ರೋಹನ್ ಸೈಡ್ ಜಾಗ ಇತ್ತು, ಆ ಕಡೆಯಿಂದನೇ ಇಳ್ದಿ ಹೋದ್ವಿ. ಅಂಡ್ ನೆಕ್ಸ್ಟ್ ಅಲ್ಲಿಂದ 1-2 ಕಿಲೋಮೀಟರ್ಸ್ಗೆನೆ ಸಿಗಂಧೂರಿನ ಮೇನ್ ಎಂಟ್ರೆನ್ಸ್ ಸಿಗತ್ತೆ. ಅಲ್ಲಿಂದ ರೋಡ್ ಚೆನ್ನಾಗಿದೆ. ಸ್ವಲ್ಪ ಮಳೆನೂ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಅಂಡ್ ನಮಗೂ ಸ್ವಲ್ಪ ಈಸಿ ಆಯ್ತು. ಯಾಕಪ್ಪ ಅಂತಂದ್ರೆ ಎಲ್ಲ ಐಟಮ್ಸ್ ಎಲ್ಲ ಇದ್ವಲ್ಲ ತಗೊಂಡು ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ. ಅಂಡ್ ನಾವೇ ನಡ್ಕೊಂಡು ಹೋಗ್ಬೇಕಿತ್ತು ಅದಕ್ಕೋಸ್ಕರ. ಕಾರ್ ಒಳ್ಳೆ ಆಫ್ ರೋಡಿಂಗ್ ಆಗೋಗಿದೆ ಎಲ್ಲ ಕಾರ್ಗಳು. ಯಾಕಪ್ಪ ಅಂತಂದ್ರೆ ಅಷ್ಟು ಕೊಚ್ಚೆ ಇದ್ರೋದ್ರಿಂದ ಫುಲ್ ಕಾರ್ ಎಲ್ಲ ಆಫ್ ರೋಡಿಂಗ್ ಕಾರ್ ಆಗೋಗಿದೆ. ಕಾರ್ನ ಪಾರ್ಕಿಂಗ್ ಅಲ್ಲೇ ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡ್ ಬಂದ್ವಿ. ಆಗ್ತಿದ್ದಂಗೆನೆ ಹಣ್ಣುಕಾಯಿ ತಗೋಬೇಕಿತ್ತು. ಹಣ್ಣುಕಾಯಿನ ತಗೊಂಡು ಒಳಗಡೆ ಎಂಟ್ರೆನ್ಸ್ ನ ಎಂಟ್ರಿ ಕೊಟ್ವಿ. ಅಂಡ್ ಸುತ್ತಲೂ ನೋಡಿದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗಿತ್ತು. ಸದ್ಯಕ್ಕೆ ನಾವು ನಡ್ಕೊಂಡ್ ಬರೋ ಗಂಟೆ ಏನು ಮಳೆ ಇರ್ಲಿಲ್ಲ. ಲೈನ್ ಅಲ್ಲೇ ನಡ್ಕೊಂಡು ಹೋಗಿ ಕುಂಕುಮ ಅರ್ಚನೆ ಮತ್ತೆ ಹಣ್ಣುಕಾಯಿದು ಅರ್ಚನೆಯ ಚೀಟಿನ ತಗೊಂಡು ಕುಂಕುಮ ಅರ್ಚನೆಗೋಸ್ಕರ ಲೈನ್ ಅಲ್ಲಿ ನಿಂತ್ಕೊಂಡ್ವಿ. ಲೈನ್ ಅಲ್ಲಿ ನಿಂತ್ಕೊಂಡು ಆದ್ಮೇಲೆ ಕುಂಕುಮ ಅರ್ಚನೆ ಕೂಡ ಮುಗೀತು. ಅದಾಗ್ತಿದ್ದಂಗೆ ದೇವಿನ ನೋಡೋದಿಕ್ಕೆ ಅಂತ ಅನ್ಬಿಟ್ಟು ಒಳಗಡೆ ಎಂಟ್ರೆನ್ಸ್ ಕೊಟ್ವಿ. ಅಂಡ್ ಈ ವಿಡಿಯೋ ನಾನು ಶೂಟ್ ಮಾಡಿದ್ದಲ್ಲ, ಆ ದೇವಸ್ಥಾನದೇ ಒಂದು ಸಂಸ್ಥೆ ಅವರ ಪೇಜ್ ನಲ್ಲಿ ಹಾಕೊಂಡಿದ್ರು, ಅದನ್ನೇ ತಗೊಂಡು ನಾನು ಹಾಕೊಂಡೆ. ಅಂಡ್ ಫುಲ್ ಡೆಕೋರೇಷನ್ ಕೂಡ ಸಖತ್ತಾಗಿ ಮಾಡಿದ್ರು. ಹೊರಗಡೆ ಬಂದು ಹಾಗೆ ಕುತ್ಕೊಂಡಿದ್ವಿ. ಕುತ್ಕೊಂಡು ಸ್ವಲ್ಪ ತಾಂದ್ಮೇಲೆ ಕರೆಕ್ಟ್ ಆಗಿ ನಾವು 11:50 ದೇವಸ್ಥಾನದ ಪೂಜೆ ಮುಗಿಸ್ಕೊಂಡ್ ಬಂದ್ವಿ. ಅಂಡ್ 12 ಗಂಟೆಯಿಂದ ಊಟ ಇತ್ತು ಮಧ್ಯಾಹ್ನ, ಅದಕ್ಕೋಸ್ಕರ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅಕ್ಕ ಮತ್ತೆ ಎಲ್ಲರೂ ಲಗೇಜ್ ನ ತಗೊಂಡು ವಾಪಸ್ ಊಟಕ್ಕೆ ಹೋದ್ವಿ.
ಊಟಕ್ಕೆ ಹೋಗಿ ನೋಡಿದ್ರೆ ಇನ್ನೂ ಸ್ಟಾರ್ಟ್ ಆಗಿರ್ಲಿಲ್ವಲ್ಲ, ಸೊ ಲೈನ್ ಅಲ್ಲಿ ಎಲ್ಲಾರು ನಿಂತಿದ್ರು. ಅಂಡ್ ಇಲ್ಲಿನ ಸಿಸ್ಟಮ್ ಚೆನ್ನಾಗಿದೆ, ಬಫೆ ಸಿಸ್ಟಮ್ ಅಲ್ಲಿ ಎಲ್ಲಾರಿಗೂ ಒಬ್ಬೊಬ್ಬರೇನೆ ಹಾಕಿ ಕೊಡ್ತಾರೆ. ಸ್ಟಾರ್ಟಿಂಗ್ ನಿಮ್ಗೆ ಪಲಾವ್, ಪಾಯಸ ಮತ್ತೆ ಮೊಸರನ್ನ ಜೊತೆಗೆ ಕೊಡ್ತಾರೆ. ಆಮೇಲೆ ಎಕ್ಸ್ಟ್ರಾ ಬೇಕು ಅಂತ ಅಂದ್ರೆ ನಿಮಗೆ ಇನ್ನೊಂದು ಸೈಡ್ ಅಲ್ಲಿ ಅನ್ನ ಸಾಂಬಾರು ಅದನ್ನ ಕೊಡ್ತಾ ಇರ್ತಾರೆ. ಅಂಡ್ ಆರಾಮಾಗಿ ಕುತ್ಕೊಂಡು ತಿನ್ನಷ್ಟು ಕೆಪಾಸಿಟಿ ಒಂದಿದೆ. ಆಮೇಲೆ ನಾವೇ ಹೊರಗಡೆ ಬಂದು ತಟ್ಟೆನ ನೀಟಾಗಿ ತೊಳೆದು ಈ ಬಕೆಟ್ ಒಳಗೆ ಹಾಕ್ಬೇಕು. ಈ ಬಕೆಟ್ ಒಳಗೆ ತೊಳೆದಿರೋ ತಟ್ಟೆನೆಲ್ಲ ವಾಪಸ್ ತಗೊಂಡೋಗಿ ಮತ್ತೆ ನಮಗೇನೆ ಕೊಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮೇನ್ ಎಂಟ್ರೆನ್ಸ್ ಹತ್ರನೇ ಬಂದ್ವಿ. ಅಂಡ್ ವ್ಯೂ ಕೂಡ ಸಖತ್ತಾಗಿ ಇತ್ತು, ಸುತ್ತ ಕಾಡಿರೋದ್ರಿಂದ ಒಮ್ಮೆ ಆಮೇಲೆ ನನಗೆ ರೋಹನಿಗೆ ಮತ್ತೆ ವಸಂತಕ್ಕಂಗೆ ಮೂರು ಜನಕ್ಕೂ ದೃಷ್ಟಿನ ತೆಗ್ದು ಹಾಕಿದ್ರು. ದೃಷ್ಟಿ ಆಗಿ ತೆಗ್ದೆಲ್ಲ ಆಗ್ತಿದ್ದಂಗೆ ಮತ್ತೆ ವಾಪಸ್ ಕಾರ್ ಹತ್ರ ನಡ್ಕೊಂಡು ಹೋಗ್ತಿದ್ವಿ. ಅಂಡ್ ಸುತ್ತ ನೋಡಿದ್ರು ನಿಮಗೆ ಸ್ಟಾಲ್ಸ್ ಇದೆ, ತಿಂಡಿ ತಿನ್ನೋದಿಕ್ಕೆ ಇಲ್ಲ ಸ್ನಾಕ್ಸ್ ತಿನ್ನೋದಿಕ್ಕೆ ಏನೇ ಇತ್ತು ಅಂದ್ರೆ ಎಲ್ಲ ಫೆಸಿಲಿಟೀಸ್ ಕೂಡ ಇವಾಗ ಮಾಡ್ಕೊಂಡಿದ್ದಾರೆ. ಫೈನಲಿ ದರ್ಶನ ಕೂಡ ಮುಗೀತು. ಸುಮಾರು ದಿನದಿಂದ ಪ್ಲಾನ್ ಮಾಡಿದ್ದು, ಒಂದು ತಿಂಗಳಿಗೆಲ್ಲ ಮೂರ್ ನಾಲ್ಕು ತಿಂಗಳಿಂದ ಪ್ಲಾನ್ ಮಾಡಿ ಆಗ್ದಲ್ಲೇನೆ ಸೊ ಫೈನಲಿ ನಾಲ್ಕು ಜನ ಬರಂಗಾಯ್ತು. ಅಂಡ್ ಅವ್ರ ಹಿಂದೆ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ರೆ ನನ್ನ ಕೈಯಲ್ಲಿ ಲಗೇಜ್ ಬೇರೆ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಬೇಗನೆ ಬಂದೆ. ಅಂಡ್ ಇವೆಲ್ಲ ಇವಾಗ ಆಗಿರೋದು, ನಾನು ಸುಮಾರು ಒಂದು 8-9 ವರ್ಷನೇ ಆಯ್ತು ಈ ಕಡೆ ಬಂದು, ಅದಕ್ಕೇನೆ ಇವತ್ತು ಬಂದಿದ್ವಿ. ನಾವೆಲ್ಲ ಬಂದಾಗೆಲ್ಲ ಇವೆಲ್ಲ ಇರಲಿಲ್ಲ. ಅಂಡ್ ಊಟದ ವ್ಯವಸ್ಥೆ ಇತ್ತು ಇರಲಿಲ್ಲ ನಂಗೆ ಮರ್ತೋ ಇದೆ, ಬಟ್ ಇವಾಗೆಲ್ಲ ಒಂದು ಸಖತ್ತಾಗೇ ಇದೆ, ಎಲ್ಲ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ರೆ. ಅಂಡ್ ಕಾರ್ ಪಾರ್ಕಿಂಗ್ಗೂ ಅಷ್ಟೇ ಸಿಕ್ಕಾಬಟ್ಟೆ ಜಾಗ ಬಿಟ್ಟಿದ್ದಾರೆ. ಸೊ ಬನ್ನಿ ಕಾರ್ ಹತ್ರ ಹೋಗಿ ಮಿಕ್ಕಿದ ಆಮೇಲೆ ಕಂಟಿನ್ಯೂ ಮಾಡೋಣ, ಅವ್ರು ನಡ್ಕೊಂಡು ಬರಲಿ. ಬಸ್ಸಿಗಂತೂ ಭಾಳ ಕಾಂಪಿಟೇಷನ್, ಇಲ್ಲಿಂದ ಲಾಂಚು ಲಾಂಚಿಂದ ಅಲ್ಲಿಗೆ ಹೋಗ್ಬೇಕಲ್ಲ ಯಾಕೆ ಅಂತ ಅಂದ್ಬಿಟ್ಟು ಒಂದೇ ಸಲ ರಿಸ್ಕ್. ಸುಮಾರು ಬಸ್ಗಳಿದ್ದಾವೆ ಅಂದ್ರೆ ಒಬ್ಬೊಬ್ರೆ ಬರ್ತಾವ್ರೆ. ಸೊ ಇವಾಗ ಮತ್ತೆ ಅಲ್ಲಿಂದ ದೇವಸ್ಥಾನದಿಂದ ಬರ್ತಿದ್ದಂಗೆ ಮತ್ತೆ ವೇಟ್ ಮಾಡಬೇಕು ಲಾಂಚಿಗೋಸ್ಕರ. ಸೊ ಅಲ್ಲಿ ಲಾಂಚು ಬಂದಿದೆ, ಬಟ್ ಏನು ಮಾಡ್ತೀರಾ, ಆಗಲೇ ವೆಹಿಕಲ್ ಅಲ್ಲಿ ಡೌನ್ ಅಲ್ಲಿ ಸ್ಲೋಪ್ ಇದೆಯಲ್ಲ, ಅಲ್ಲಿ ಫುಲ್ ವೆಹಿಕಲ್ಸ್ ಎಲ್ಲ ತುಂಬ ಹೋಗಿದೆ. ಆ್ಯಂಡ್ ಹಂಗೆ ಈ ಕಡೆ ಬಂದೆ ಸುಮ್ಮನೆ ನೋಡಿ, ಬ್ರಿಡ್ಜ್ ಆಗ್ತಾ ಇದೆ, ಸಿಗಂಧೂರಿ ಕನೆಕ್ಷನ್. ಇದಕ್ಕೆ ಅಂತಂದರೆ ನದಿ ನೀರು ಒಂದೊಂದ್ಸಲ ಸಮ್ಮರ್ ಸೀಸನಲ್ಲಿ ಫುಲ್ಲು ಡ್ರೈ ಆಗಿ ಹೋಗ್ಬಿಡುತ್ತೆ ಒಂದೊಂದು ಸೀಸನಲ್ಲಿ, ಅದಕ್ಕೋಸ್ಕರ ಅಂತಲೇ ಬ್ರಿಡ್ಜ್ ಕಟ್ಬಿಡ್ತೀಯಾರೆ, ತೊಂದರೆನೇ ಬೇಡ ಅಂತ ಅಂದ್ಬಿಟ್ಟು. ಆಗುತ್ತೆ ಇರೋಂಡು ಇನ್ನೊಂದು 2-3 ವರ್ಷ ಅಂತೂ ತೊಗೊಳತ್ತೆ ಅಂತ ಅಂದ್ಕೊತೀನಿ. ಬಟ್ ಅಲ್ಲಿವರೆಗೂ ಲಾಂಚಲ್ಲೇ ಓಡಾಡಬೇಕು, ಯಾರ್ಯಾರು ಬರಬೇಕು ಅಂತ ಇದ್ರೆ ಲಾಂಚಲ್ಲಿ ಬೇಕಾದ್ರೆ ಬಂದು ಇದು ಮಾಡ್ಬೋದು. ಬ್ರಿಡ್ಜ್ ಆಯಿತು ಅಂದಮೇಲೆ ಲಾಂಚೆಲ್ಲ ನಿಲ್ಲಿಸ್ಬಿಡ್ತಾರಲ್ಲ ಆಬ್ವಿಯಸ್ಲಿ, ಸೊ ಅದಕ್ಕೋಸ್ಕರ ಬಂದೆ. ಆ್ಯಂಡ್ ಮುಂಚೆ ನೋಡಿ ಲಾಂಚಲ್ಲಿ ಒಂದು ಅಲ್ಲಿಗೆ ಎತ್ತಿತ್ತು, ಅಲ್ಲಿ ಇವಾಗ ಫುಲ್ ನೀರು ಖಾಲಿ ಆಗಿರೋದ್ರಿಂದ ಇಲ್ಲೊಂದು ಮಾಡಿದ್ರು. ಇದಕ್ಕೂ ಇದು ಸ್ವಲ್ಪ ಹೈಟ್ ಇದೆ, ಅದಾಗ್ತಿದ್ದಂಗೆ ಅದನ್ನು ಮಾಡಿದ್ದಾರೆ, ಅಲ್ಲೂ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿ ಹೊಸ್ತಾಗಿ ಫುಲ್ಲು ಮಾಡಿದ್ದಾರೆ. ಸೊ ಈಗ ಹೋಗಿ ಕಾರ್ ಹತ್ರನೇ ಕುತ್ಕೊಳ್ಳೋಣ, ಯಾಕೋ ಬಿಡ್ತಾರೆ ಅನ್ಸುತ್ತೆ, ಯಾಕಂತಂದ್ರೆ ಅಲ್ಲಿ ವೆಹಿಕಲ್ ಹೋಗ್ತಿದ್ದಂಗೆ ನೆಕ್ಸ್ಟ್ ನಮ್ಮ ವೆಹಿಕಲ್ಗಳು ಬಿಡ್ತಾರೆ, ಸೊ ಅದಕ್ಕೋಸ್ಕರ ಬನ್ನಿ. ಮಳೆ ಬೇರೆ ಬರ್ತಾ ಇದೆ, ಫುಲ್ ಗಾಡಿ ಯಾವ ರೇಂಜಿಗೆ ಉಲ್ಟಾ ನಿಲ್ಸಿ ನೋಡ್ರಿ, ಇಲ್ಲಿ ಫುಲ್ಲು ಡೀಪು, ಈ ರೇಂಜಿಗೆ ಹೈಟು, ಹೈಟಿಂದ ಡೈರೆಕ್ಟ್ ರಿವರ್ಸೇ ಹಾಕ್ಬೇಕು, ರಿವರ್ಸ್ ಹಾಕಿದ್ರೆ ಅಲ್ಲಿ ನೀಟಾಗಿ ತೆಗಿಬೋದು ಗಾಡಿ ಅಂತ ಅಷ್ಟೇ, ಇಲ್ಲ ಅಂತಂದ್ರೆ ಫ್ರಂಟ್ ಹಾಕ್ತಂದ್ರೆ ಅಲ್ಲಿ ರಿವರ್ಸ್ ಹಾಕ್ಬೇಕು. ಸೊ ಬೇಡ ಅಂದ್ಬಿಟ್ಟು ಫಸ್ಟಿಗೆ ಅದಕ್ಕೆ ಇಲ್ಲೇ ರಿವರ್ಸ್ ಹಾಕ್ತಾರೆ. ಆ್ಯಂಡ್ ಬಸ್ಗಳೆಲ್ಲ ರೆಗ್ಯುಲರ್ ಇರ್ತಾವಲ್ಲ ಅದಕ್ಕೋಸ್ಕರ ಬಸ್ಗಳು ಅವ್ರಿಗೆ ಬಿಟ್ಬಿಡಬೇಕು ಜಾಗ, ನಾವು ಇದ್ದು ವೇಟಿಂಗಲ್ಲಿ ಇತ್ತು ಅಂತಂದ್ರೆ ಅವ್ರಿಗೆ ಜಾಗ ಬಿಟ್ಬಿಡಬೇಕು. ಹಂಗಾಗಿ 14 ಇರ್ಸುತ್ತಂತೆ ಒಂದು ಟೈಮಿಗೆ 14 ಕಾರ್ಗಳು, ಬಸ್ ಆಯಿತು ಅಂದರೆ 10 ಕಾರ್ಗಳು ಇರ್ಸುತ್ತಂತೆ ಬಸ್ ಜೊತೆ. ಸೊ ಅದಕ್ಕೆ ವೇಟಿಂಗ್ ನಮ್ಮದು ಒಂದು 15 ಕರೆಕ್ಟಾಗಿದೆ. ಬೋಟ್ ಇನ್ನೂ ಮೂವ್ ಆಗ್ತಿದ್ ಗುರು, ಅದು ಹೆಂಗೆ ಕಾನ್ಫಿಡೆನ್ಸಲ್ಲಿ ತೆಗಿತವ್ರು ಅಂತ ಗೊತ್ತಾಗ್ತಿಲ್ಲ. ನಾವು ವೇಟಿಂಗ್ ಅಲ್ಲಿ ಹೇಳಿದಲ್ಲ ಆಗಲೇ, ಇಲ್ಲಿ ಎಷ್ಟೇ ಜನ ವೇಟಿಂಗಲ್ಲಿ ಇರ್ಬೋದು, ಬಟ್ ಅವರ ರೆಗ್ಯುಲರ್ ಬಸ್ಗಳಿಗೇನೆ ಫಸ್ಟ್ ಪ್ರಿಫರೆನ್ಸು, ಹೋದ್ಮೇಲೆ ನಮ್ಮದು. ಸೊ ಈ ಟ್ರಿಪ್ಪೂ ಆಗಲ್ಲ, ಈ ಲಾಂಚಲ್ಲೂ ಆಗಲ್ಲ, ನಮಗೆ ನೆಕ್ಸ್ಟ್ ಲಾಂಚ್ ಅಲ್ಲೆಲ್ಲೋ ಇದೆ, ಅಲ್ಲಿದೆ, ಇವಾಗ ಅದೇ ವಾಪಸ್ ನಮಗೆ ಬರಬೇಕು ಇಲ್ಲಿಗೆ, ಮತ್ತೆ ವೇಟ್ ಮಾಡಬೇಕು ಸ್ವಲ್ಪ ಹೊತ್ತು. ನಾವು ರಿಟರ್ನ್ ಬರೋದಲ್ಲ ಆಗಲೇ 2:30 ಆಗೋಗಿತ್ತು. ಆ್ಯಂಡ್ ಆ ಕಡೆಯಿಂದ ಬರ್ತಾ ಇರೋ ವೆಹಿಕಲ್ಸ್ ತುಂಬ ಕಮ್ಮಿ ಆಗೋಗುತ್ತೆ, ಯಾಕೆ ಅಂತಂದರೆ ಲಾಸ್ಟ್ 5:30 ಅಲ್ವಾ ಲಾಂಚ್ ಕ್ಲೋಸಿಂಗ್ ಟೈಮ್, ಅದಕ್ಕೋಸ್ಕರ. ಆ್ಯಂಡ್ ಈ ಕಡೆಯಿಂದ ಹೋಗೋ ಲಾಂಚಿನ ವೆಹಿಕಲ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ, ಯಾವ ರೇಂಜಿಗೆ ಪಾರ್ಕ್ ಮಾಡಿಸ್ತಾರೆ ಅಂತಂದರೆ ಫುಲ್ಲು ನಿಮಗೆ ಜಾಗನೇ ಇರಬಾರ್ದು ಒಂದು ಚೂರು ಸ್ಪೇಸ್ ಕೂಡ ನೋಡಿ, ಆ ಕಾರಿಗೂ ಈ ಕಾರಿಗೂ ಮಧ್ಯ ಗ್ಯಾಪೇ ಇಲ್ಲ ಆ ರೀತಿ ತಗೊಂಬಂದು ನಿಲ್ಲಿಸಿದ್ರು. ಆ್ಯಂಡ್ ಒಳಗಿರೋ ಹೊರಗಡೆ ಬರೋಕ್ಕಾಗಲ್ಲ.
ಅಂಡ್ ಲಾಂಚ್ ಅಲ್ಲಿ ಒಂದು ಕಾರಿಗೆ ಬೆಲೆ 50 ರೂಪಾಯಿ ಅಂಡ್ ಒಬ್ರು ಪ್ಯಾಸೆಂಜರ್ ಗೆ 10 ರೂಪಾಯಿ ಆಗುತ್ತೆ. ಲಾಂಚ್ ಇನ್ನೇನು ಹೊರಡ್ತು ಅನ್ನೋಷ್ಟು ತಲೆ ಲೈಟ್ ಆಗಿ ಮಳೆ ಸ್ಟಾರ್ಟ್ ಆಯ್ತು. ನಾವು ಲೈಟ್ ಆಗಿ ಅಲ್ಲ ಅಂತ ಅನ್ಬಿಟ್ಟು ನಾನೇನ್ ಮಾಡಿದೆ ಇಳಿಯೋಣ ಅಂತ ಅನ್ಬಿಟ್ಟು ಟ್ರೈ ಮಾಡಿದೆ. ಇವಾಗ ಏನಪ್ಪ ಆಯ್ತು ಅಂತಂದ್ರೆ ಇವಾಗ ಇಳಿಯಕ್ಕೂ ಜಾಗ ಇರ್ಲಿಲ್ಲ, ಆ ಕಡೆನೂ ಫುಲ್ ಬ್ಲಾಕ್ ಆಗಿತ್ತು, ಈ ಕಡೆನೂ ಕೂಡ ಫುಲ್ ಬ್ಲಾಕ್ ಆಗಿತ್ತು. ಸದ್ಯಕ್ಕೆ ಹಂಗೆ ವಾಪಸ್ ಮತ್ತೆ ಕಾರಲ್ಲೇ ಕುತ್ಕೊಂಡ್ವಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀವಿ ಮಳೆ ಯಾವ ರೇಂಜಿಗೆ ಬರ್ತಾ ಇದೆ ಅಂತ ಅಂದ್ರೆ ಕಾರ್ ಒಳಗೆಲ್ಲ ಮಂಜು. ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ ಬಟ್ಟೆ ತಗೋ ಫಸ್ಟ್ ಗ್ಲಾಸ್ ಇನ್ ಒರ್ಸು, ಆಮೇಲೆ ಮುಂದೆ ವ್ಯೂನ ನೋಡ್ತಾ ಇದ್ವಿ. ಅದಾಗ್ತಿದ್ದಂಗೆನೆ ಇಳಿತಿದ್ದಂಗೆನೆ ಲಾಂಚ್ ಇಂದ ಹೊರಗಡೆ ಬಂದು ಶಿವಮೊಗ್ಗದ ಕಡೆ ಪಯಣ ಮಾಡಿದ್ವಿ. ಪಯಣ ಮಾಡ್ತಿದ್ದಂಗೆನೆ ಎಲ್ಲಾರು ಆಗ್ಲೇ ಗಾಡಿ ಒಳಗೆ ಆಗ್ಲೇ ಮಲ್ಕೊಂಡ್ಬಿಟ್ಟಿದ್ರು. ಅಂಡ್ ನಾವು ಒಬ್ಬನೇ ಎದ್ದು ಆರಾಮಾಗೆ ಮೆತ್ತಗೆನೆ ಗಾಡಿ ಹೊಡ್ಕೊಂಡ್ ಬಂದೆ. ಗಾಡಿ ಹೊಡ್ಕೊಂಡ್ ಬರ್ತಿದ್ದಂಗೆನೆ ಭದ್ರಾವತಿಗೆ ಬರ್ತಿದ್ದಂಗೆನೆ ಫಸ್ಟ್ ಅಕ್ಕ ನನಗೆ ಅಲ್ಲಿ ಬಿಡು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಫಸ್ಟ್ ಅಕ್ಕನ ಡ್ರಾಪ್ ಮಾಡಿ ಆಮೇಲೆ ಮಮ್ಮಿ ಮನೆ ಹತ್ರ ಬಂದ್ವಿ ಮಮ್ಮಿನ ಡ್ರಾಪ್ ಮಾಡೋದಕ್ಕೋಸ್ಕರ. ಕಾಯಲ್ಲಿ ಸಿ ಮಾಡ್ಕೊಂಡ್ರಿ ಬಾಟ್ಲಿ ಗುಲಾಬಿ ಹೂವ ಇಲ್ಲ. ಆಗ್ಲೇ ಅಷ್ಟು ದೂರ ಕಾರ್ ಹೊಡೆದಾಗ್ಲೇ ಅಲ್ಲೇ ನೋಡ್ತೀನಿ. ಮಮ್ಮಿ ಮನೆಯಿಂದ ಮತ್ತೆ ವಾಪಸ್ ನಮ್ಮ ಮನೆ ಕಡೆ ಪಯಣ ಮಾಡಿದ್ವಿ. ಅಂಡ್ ಮನೆ ಕೂಡ ಬಂತು ಫೈನಲಿ, ಮನೆ ಹತ್ರ ಬಂದಾಯ್ತು. ಅಂಡ್ ಅಣ್ಣವ್ರು ಆಗ್ಲೇ ಹೇಳ್ದೆ ಆಟ ಆಡೋದಕ್ಕೆ ಫ್ರೆಂಡ್ಸ್ ಫೋನ್ ಮಾಡ್ತಾ ಇದ್ರು ಅಂತ ಅನ್ಬಿಟ್ಟು ಓಡ್ಬಿಟ್ಟ. ಬೆಳಗ್ಗೆಯಿಂದ ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ ಅಂತಂದ್ರೆ ಮಮ್ಮಿ ವಾಮಿಟ್ ಮಾಡಿದಾಗ ಒಂದ್ಸಲ ಸ್ಟಾಪ್ ಕೊಟ್ಟಿದ್ದೇನೆ, ಅದ್ ಬಿಟ್ರೆ ಇನ್ನೆಲ್ಲೂ ಸ್ಟಾಪ್ ಕೊಟ್ಟಿಲ್ಲ. ಮನೆ ಬಿಡ್ಬೇಕಾದ್ರೆ 130 ಕಿಲೋಮೀಟರ್ ಇತ್ತು, ಇವಾಗ ಆಗ್ಲೇ 400 ಆಗಿದೆ. ಅರೌಂಡ್ 260 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಮನೆಯಿಂದ. ಫುಲ್ ಎಲ್ಲೂ ಸ್ಟಾಪ್ ಕೊಡ್ದಲ್ಲಿ ಇರೋದಿದ್ದಕ್ಕೆ ಆಲೇ ಬೆನ್ನೋ ಬರ್ತಾ ಇದೆ. ಅಂಡ್ ಪ್ರಸಾದ ಗಿಸಾದ ಎಲ್ಲ ಇಲ್ಲೇ ಇದಾವೆ, ಎಲ್ಲ ತಗೊಂಡೋಗಿ ನೀಟಾಗಿ ಒಳಗಿಡ್ಬೇಕು. ಅಂಡ್ ನೋಡೋ ನನ್ನ ಮನೆಗೂ ತಗೊಂಡೋಗಿ ಸ್ವಲ್ಪ ಕೊಡ್ಬೇಕು. ಅದು ಕೊಟ್ಟಾಗ್ತಿದ್ದಂಗೆನೆ ಫಸ್ಟ್ ಇವಾಗ ಕಾರ್ ಯಾವ ರೇಂಜಿಗೆ ಆಗಿದೆ ಅಂತಂದ್ರೆ ಈ ಡರ್ಟ್ ಬೈಕ್ಗಳು ಇಲ್ಲ ಡರ್ಟ್ ಕಾರ್ಗಳು ಬರ್ತಾರಲ್ಲ ಆ ತರ ಆಗೋಗಿದೆ, ಫುಲ್ಲು ಮಣ್ಣು. ಅಂಡ್ ನಾವು ಅಷ್ಟೇ ಅಲ್ಲಿ ಲಾಂಚ್ ಹತ್ರ ಇಳಿಬೇಕಾದ್ರೆ ಮಣ್ಣಿಂದು ತುಣ್ಕೊಂಡು ಇಲ್ಲಿ ಹತ್ತು ಇಲ್ಲಿ ಫುಟ್ ಮ್ಯಾಟ್ ಎಲ್ಲಾನು ಫುಲ್ ಕೆಮ್ಮಣ್ಣಾಗೋಗಿದೆ. ಸದ್ಯಕ್ಕೆ ಇವಾಗ ಎಲ್ಲಾನು ತೊಳಿಬೇಕು. ಅಷ್ಟು ಹೋಗಿ ಒಂದು ಲೋಟ ಕಾಫಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡ್ದ್ಬಿಟ್ರೆ ಫುಲ್ಲು, ಅದಕ್ಕಿಂತ ಮುಂಚೆ ತೊಳೆದ್ಬಿಟ್ಟು ಹೋಗಿ ಕುಡ್ದ್ಬಿಡೋಣ, ಆರಾಮಾಗಿ ರೆಸ್ಟ್ ಮಾಡಿ ಆಮೇಲೆ ಹೋಗ್ಬಿಟ್ಟು ಕಾರ್ನ ಬಿಟ್ಬಿಟ್ಟು ಬರೋಣ. ಸೊ ಬನ್ನಿ ತೋರಿಸ್ತೀನಿ ಹೊರಗಡೆ ಕಾರ್ ಯಾವ ರೇಂಜಿಗೆ ಆಗಿದೆ ಅಂತ ಹೇಳ್ಬಿಟ್ಟು. ಮ್ಯಾಟು ತುಂಬಿ ನಮ್ಮ ವೈಟ್ ಎಲ್ಲ ಮಣ್ಣು ಅಲ್ಲೇ ಅಷ್ಟೇ ಮಣ್ಣು. ಆಮೇಲೆ ಮತ್ತೆ ಹೋಗಿ ಪಟ್ ಅಂತ ಒಂದು ಬಕೆಟಲ್ಲಿ ನೀರು ತಗೊಂಡು ಒಂದು ಬಟ್ಟೆ ತಗೊಂಡು ಬಂದು ಫುಲ್ ಎಲ್ಲ ನೀಟಾಗಿ ಫಸ್ಟ್ ಒರೆಸಿ ಫುಲ್ ನೀರು ಹಾಕಿ ಫುಲ್ ಕ್ಲೀನ್ ಮಾಡಿ ಇಟ್ವಿ. ಆಮೇಲೆ ಮ್ಯಾಟ್ ಅಂತ ತೊಳಿಬೇಕಿತ್ತಲ್ಲ, ಮ್ಯಾಟನ್ನು ಕೂಡ ಪಟ್ ಅಂತ ತೊಳ್ದು ವಾಪಸ್ ಹಾಕಿದ್ವಿ. ಹಾಕ್ತಿದ್ದಂಗೆನೆ ಕಾರ್ ಹಿಂದೆ ಪ್ರಸಾದ ಎಲ್ಲ ಇತ್ತು. ಫಸ್ಟು ಪ್ರಸಾದನೆಲ್ಲ ನೀಟಾಗಿ ಕೈಯಲ್ಲಿ ತಗೊಂಡು ಕಾಲಿಗೆ ನೀರು ಹಾಕೊಂಡು ಮನೆ ಒಳಗೆ ಎಂಟ್ರಿ ಕೊಟ್ವಿ. ಇನ್ನ ದರ್ಶು ಇದ್ದವನು ಅಡಿಗೆ ಕೆಲಸ ಏನೋ ಕೇಳ್ಕೊಂಡ್ಬರ್ತೀನಿ ಅಂತ ಅನ್ಬಿಟ್ಟು ಅವನು ಕೂಡ ಹೊರಡೆ ಹೋದ. ಸದ್ಯ ನಾನು ಒಬ್ಬನೇ ಮನೇಲಿ ಫಸ್ಟ್ಗೆ ಒಂದು ಹಣ್ಣುಕಾಯಿ ಮಾಡಿಸಿದ್ದಕ್ಕೆ ಕೊಟ್ರು, ಆಮೇಲೆ ಮಡ್ಲಕ್ಕಿ ಸೀರೆ ಎಲ್ಲ ಹಾಕಿರೋದಕ್ಕೆ ದೇವ್ರ ಹತ್ರ ಇರೋ ಅಕ್ಕಿದ್ದು ಡಬ್ಬಿ ಒಂದು ಕೊಟ್ರು. ಅದಾಗ್ತಿದ್ದಂಗೆ ಪ್ರಸಾದ ಚೀಟಿ ಒಂದು ತಗೊಂಡಿದ್ವಿ. ಸೊ ಇವು ಮೂರು ಕೊಟ್ಟಿದ್ದಾರೆ ಆ್ಯಂಡ್ ಇದನ್ನು ತಗೊಂಡೋಗಿ ದೊಡ್ಡಮ್ಮನ ಕೊಡ್ಬೇಕು. ಅದಕ್ಕೆ ಸದ್ಯಕ್ಕೆ ಇಲ್ಲಿ ಇಟ್ಟಿರೋಣ, ಅದು ಇಲ್ಲಿರಲಿ. ಆಮೇಲೆ ಹೋಗ್ತಾ ತಗೊಂಡೋಗೋಣ ಫಸ್ಟು ಪಟ್ಟ ಅಂತ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ ಬನ್ನಿ. ಫ್ರೆಶ್ ಅಪ್ ಆಗಿ ಬರ್ತಿದ್ದಂಗೆನೆ ಕಿಚನಿಗೆ ಹೋಗಿ ಟೀ ಮಾಡಿಕೊಂಡು
ಟೀನ ನೀಟಾಗಿ ಒಂದು ಕಪ್ಪಿಗೆ ಬಿಟ್ಕೊಂಡು ಜೊತೆಗೇನೆ ಬಿಸ್ಕೆಟ್ ಕೂಡ ತಗೊಂಬಂದೆ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೋಸ್ಕರ ತಗೊಂಡು ವಾಪಸ್ ಬಂದು ನೀಟಾಗಿ ತಿಂತ ಕೂತಿದ್ದೆ. ಅಂಡ್ ಇದರಿಂದ ಇವತ್ತಿನ ವ್ಲಾಗ್ ಕೂಡ ನಾನು ಎಂಡ್ ಮಾಡ್ತೀನಿ. ನಿಮಗೇನಾರ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬಾಯ್.